ಪ್ರವಾದಿ ನಿಂದನೆ ಹಾಗೂ ಮುಸ್ಲಿಂ ಸಮುದಾಯದ ಮೇಲೆ ದೌರ್ಜನ್ಯವಾಗುತ್ತಿದೆ ಎಂದು ಎಸ್ಕೆಎಸ್ಎಸ್ಎಫ್ ನಿಂದ ಮೂಡುಬಿದ್ರೆ ತಹಶೀಲ್ದಾರ್ ಕಚೇರಿ ಎದುರು ಸೋಮವಾರ ಸಂಜೆ ಪ್ರತಿಭಟನೆ ನಡೆಯಿತು. ವಾಗ್ಮಿ ಅಹಮದ್ ನಹೀಂ ಫೈಜಿ ಮುಖ್ವೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಜಾತಿ ಧರ್ಮದ ಹೆಸರಿನಲ್ಲಿ ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡಿ ದೇಶ ಒಡೆಯುವ ಕೋಮುವಾದಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಹಾರದ ಕಾರಣಕ್ಕಾಗಿ ನಮ್ಮ ಮೇಲೆ ದೌರ್ಜನ್ಯವೆಸಗುವ ಹಕ್ಕು ಯಾರಿಗೂ ಇರುವುದಿಲ್ಲ. ಪ್ರಚೋದನಕಾರಿ ಭಾಷಣದ ಮೂಲಕ ನಮ್ಮನ್ನು ಬೆದರಿಸುವ ಪ್ರಯತ್ನ ನಿಲ್ಲಬೇಕು. ಇಂಥವರು ದೇಶಕ್ಕೆ ಅಪಾಯ ಎಂದಿದ್ದಾರೆ. ಅನ್ಯ ಧರ್ಮೀಯರ ನಿಂದನೆಗಳು ಎಲ್ಲವೂ ಹಾಳುಗೆಡುತ್ತಿರುವುದು ಈ ದೇಶದ ಪವಿತ್ರ ಸಂವಿಧಾನವನ್ನು ಎಂಬುದನ್ನು ನೀವೆಲ್ಲರೂ ತಿಳಿದುಕೊಳ್ಳಬೇಕು. ಖಂಡಿತವಾಗಿಯೂ ಇದೊಂದು ಮಾರಕವಾದ ಕ್ಯಾನ್ಸರ್. ಈ ಭಾರತದ ಸಂವಿಧಾನದ ಜಾತ್ಯತೀತತೆ, ಸಮಾನತೆ, ಸಾರ್ವಭೌಮತೆ ಇಂತಹ ತತ್ವಗಳನ್ನೆಲ್ಲ ಹಾಳುಗೆಡುವಂತಹ ಮಾರಕವಾದ ಕ್ಯಾನ್ಸರ್ ಈ ಕೋಮುವಾದ. ಖಂಡಿತವಾಗಿಯೂ ಇಂತಹ ಪ್ರಚೋದನಕಾರಿ ಭಾಷಣ ಮಾಡುವವರನ್ನ, ಇಂತಹ ನಿಂದನಾತ್ಮಕ ಘೋಷಣೆ ಕೂಗುವವರನ್ನ ಕಾನೂನಿನ ಬಿಗಿ ಹಿಡಿತದಲ್ಲಿ ಇರಿಸಿ ಅವರಿಗೆ ತಕ್ಕುದಾದ ಶಿಕ್ಷೆಯನ್ನು ಈಗಿಂದಲೇ ಜಾರಿಗೊಳಿಸಿ ಇವರನ್ನ ಹೀಗೆ ಬೆಳೆಯಲು ಬಿಟ್ಟರೆ ಖಂಡಿತವಾಗಿಯೂ ಈ ದೇಶವನ್ನ ಇವರು ತಿಂದು ಮುಗಿಸುತ್ತಾರೆ. ಆದ್ದರಿಂದಲೇ ಎಸ್ಕೆಎಸ್ಎಫ್ ಹೇಳ್ತಾ ಇದೆ, ಕೋಮುವಾದಿಗಳಿಂದ ಈ ದೇಶವನ್ನ ರಕ್ಷಿಸಿ, ಭೀತಿವಾದಿಗಳಿಂದ ಈ ದೇಶವನ್ನ ರಕ್ಷಿಸಿ. ಖಂಡಿತವಾಗಿಯೂ ಒಬ್ಬ ನೈಜ ಮುಸಲ್ಮಾನ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಲವ್ ಜಿಹಾದಿನ ಹೆಸರಿನಲ್ಲಿ ಇಸ್ಲಾಮಿನ ಸದಸ್ಯತ್ವವನ್ನು ಹೆಚ್ಚು ಮಾಡಲಾಗ್ತಾ ಇದೆ ಅಂದ್ರೆ ಅಂತಹ ಒಂದು ಗತಿಗೇಡು ಯಾವ ಕಾಲದಲ್ಲೂ ಇಸ್ಲಾಮಿಗೆ ಬಂದೇ ಇಲ್ಲ, ಇನ್ನು ಮುಂದೆ ಬರುವುದೂ ಇಲ್ಲ. ಇಸ್ಲಾಂ ಅನ್ಯ ಸ್ತ್ರೀಯರ ವಿಚಾರದಲ್ಲಿ ಹೇಳಿದ್ದು ಅನ್ಯ ಪುರುಷರು ಅನ್ಯ ಸ್ತ್ರೀಯರನ್ನ ಕಂಡರೆ ಕಣ್ಣು ಮುಚ್ಚಿಕೊಳ್ಳಿ ಎಂದಾಗಿದೆ. ನನ್ನ ಪ್ರೀತಿಯ ಸಹೋದರರೇ, ಕಣ್ಣು ತೆರೆದು ನೋಡಲು ಅವಕಾಶ ನೀಡಿದ ಇಸ್ಲಾಂ ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಅನ್ಯ ಧರ್ಮೀಯರನ್ನ, ಅನ್ಯ ಸ್ತ್ರೀ